ನಿಜವಾಗ್ಲೂ ಹೊಡೆದಾದರೂ ಸರಿ ಅವಳನ್ನ ಆಚೆ ಕರ್ಕೊಂಡು ಬರಬೇಕು. ವಸವು ದಡ್ಡಿ ತರ ಮಾತಾಡಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡು. ಅಲ್ಲ ಈಗ ನಾವು ಈ ರೂಮಿನ ಬಾಗಿಲ ಒಡೆಯಕೋದ್ರೆ ಆ ಶಬ್ದಕ್ಕೆ ಅಪ್ಪನಿಗೆ ಹೆಸರು ಆಗೋದಿಲ್ವಾ? ನಾವು ಪೂರ್ತಿ ಬಾಗಿಲು ಒಡೆಯೋದ್ರೊಳಗೆ ಅವರು ವಿಷಯನ ಅಪ್ಪನಿಗೆ ಹೇಳಿಬಿಡ್ತಾರೆ. ಹಾ, ನೀನು ಹೇಳ್ತಾ ಇರೋದು ನಿಜ ಅಣ್ಣ. ಒಳ್ಳೆ ಪೀಕ್ಲಾಟ ಆಯ್ತಲ್ಲ, ಏನಣ್ಣ ಮಾಡೋದು? ಹುತ್ತ ಸೇರ್ಕೊಂಡಿರೋ ಹಾವಿಗೆ ಹೊಗೆ ಹಾಕಿ ಹೊರಗಡೆ ಕರೆಸ್ಬೋದು, ಆದರೆ ಈ ರೂಮ್ ಒಳಗಡೆ ಸೇರ್ಕೊಂಡಿರೋ ಹುಚ್ಚಿನ ಹೇಗಪ್ಪ ಹೊರಗಡೆ ಕರೆಸೋದು? ಯಾಕೊಳ್ಳೆ ಬಾಲ ಸುತ್ತಿರೋ ಬೆಕ್ಕಳ ತರ ಓಡಾಡ್ತಾ ಇದ್ದೀರಾ? ಏನಾಯ್ತಮ್ಮ? ಪ್ರಾಬ್ಲಮ್ ಆಗಿದೆ ಕಣ. ಮತ್ತೊಂದು ಪ್ರಾಬ್ಲಮ್ಮ? ಹೌದು ಶಶಾಂಕ್, ಬರ್ತಾ ಬರ್ತಾ ಪ್ರಾಬ್ಲಮ್ಗಳೇ ನಮ್ಮ ಮನೆ ದೇವರಾಗ್ತಾ ಇದೆ. ಆಗದೆ ಮತ್ತಿನ್ನೇನಾಗುತ್ತೆ? ನಾವು ಮೂರ್ಖರಾಗೇ ಇರ್ತೀವಿ ಅಂತ ಅರ್ಕೆ ಹೊತ್ಕೊಂಡು ಸುಮ್ಮನೆ ಕೂತ್ರೆ ಪ್ರಾಬ್ಲಮ್ಗಳು ನಮ್ಮ ಮನೆ ದೇವರೇ ಆಗುತ್ತೆ. ಶಾವ್ಯ ನಮ್ಮನ್ನ ಮೂರ್ಖರಾಗಿ ಮಾಡೋದ್ಲು, ಈಗ ಮತ್ತೇನಾಯ್ತು? ಆ ಹುಚ್ಚಿ ದಿಢೀರಂತ ಮನೆಗೆ ನುಗ್ಗಿಬಿಟ್ಟು ತಾತನ ರೂಮ್ ಸೇರ್ಕೊಂಡಿದ್ದಾಳೆ. ಕರ್ಮದ ಕಾಂಡ. ಅಲ್ಲಿ ನಿಮ್ಮ ಕಣ್ಣು ತಪ್ಪಿಸಿ ಶಾವ್ಯ ಮನೆ ಒಳಗೆ ಬಂದಿದ್ಲು, ಇಲ್ಲಿ ನಿಮ್ಮ ಕಣ್ಣು ಮುಂದೆನೆ ಒಳಗೆ ಬಂದ್ಬಿಟ್ಲ? ಶಶಾಂಕ್, ಇದು ಕಿಂಡಲ್ ಮಾಡೋ ಟೈಮ್ ಅಲ್ಲ. ನಮ್ಮ ಕಾಲ್ ನಾವೇ ಎಳಿತಾ ಕೂತ್ಕೊಂಡ್ರೆ ಮೂರನೇವರು ಲಾಭ ಮಾಡ್ಕೊಂಡು ಹೋಗ್ತಾರಷ್ಟೇ. ಸರಿ, ಆಮೇಲೆ? ಸದ್ಯಕ್ಕೆ ಅಂತ ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ, ಯಾಕೆಂದರೆ ನಿಮ್ಮ ತಾತ ಮಲಗಿದ್ದಾರೆ, ಅವ್ರಿಗೆ ನಿದ್ದೆ ಮಾತ್ರೆ ಹಾಕಿ ಮಲಸಿದ್ದೀವಿ, ಅವ್ರು ಹೇಳೋಕ್ಕೆ ಇನ್ನೂ ಟೈಮ್ ಇದೆ. ಅಪ್ಪ ಎಚ್ಚರ ಆಗೋದ್ರೊಳಗೆ ಹೇಗಾದರೂ ಮಾಡಿ ಆ ಹುಚ್ಚಿನ ರೂಮಿಂದ ಹೊರಗಡೆ ಕರ್ಕೊಂಬರಬೇಕು. ಆದರೆ ಹೇಗೆ ಅವಳನ್ನ ರೂಮಿಂದ ಹೊರಗಡೆ ಕರ್ಕೊಂಬರಬೇಕು ಅಂತ ತಲೆ ಒಳಗಡೆ ಹುಳ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ಯಾವ ದಾರಿನೂ ಕಾಣ್ತಾ ಇಲ್ಲ. ಅವಳು ನಿಜವಾಗ್ಲೂ ಹುಚ್ಚಿ ಆಗಿದ್ರೆ ಹೇಗಾದರೂ ಎಮರ್ಸಿ ಅವಳನ್ನ ಆಚೆ ಕರಿಬೋದಿತ್ತು, ಆದರೆ ಅವಳು ಕಿಲಾಡಿ, ಪ್ರಳಯಾಂತಕಿ. ಅಂದಾಗೆ ಶಶಾಂಕ್ ನೀನೇ ಹೇಳಿದ್ಯಲ್ಲ, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಶಾವ್ಯನ ಮನೆಗೆ ಕರೆಸ್ತೀನಿ ಅಂತ. ಇಲ್ಲಿ ಶಾವ್ಯ ಎಲ್ಲಿ? ಈ ಐಡಿಯಾ ಅನ್ನೋದು ಒಂಥರ ಕಲ್ಗಳಿದ್ದಂಗೆ ಮಾವ, ಬೀಸಿದ ಕಲ್ಲೆಲ್ಲ ಹಣ್ಣುಗಳು ಉದುರೋದಿಲ್ಲ. ಹಾಗೇನೆ ಐಡಿಯಾಗಳೆಲ್ಲ ಸಕ್ಸಸ್ ಆಗೋದಿಲ್ಲ. ಹಾಗಂತ ಕಲ್ಲು ಹೊಡೆಯೋದನ್ನು ನಿಲ್ಲಿಸ್ಬಾರ್ದು, ಐಡಿಯಾ ಮಾಡೋದನ್ನು ನಿಲ್ಲಿಸ್ಬಾರ್ದು. ಅಯ್ಯೋ ಮಹಾನ್ ಭಾವ, ಸಾಕು ಮಾಡಯ್ಯ ನಿನ್ನ ಫಿಲಾಸಫಿನ. ಏನು ಶಾವ್ಯ ಬರ್ತಾಳ ಅಥವಾ ಇಲ್ವಾ? ಈಗ ಪ್ರಾಬ್ಲಮ್ ಇರೋದು ಶಾವ್ಯ ಬರ್ತಾಳೋ ಇಲ್ವೋ ಅಂತಲ್ಲ, ಅದನ್ನು ನಾನು ನೋಡ್ಕೋತೀನಿ. ತಾತನ ಎಚ್ಚರವಾಗಿಂತ ಮುಂಚೆ ಒಳಗಿರೋ ಹುಚ್ಚಿನ ಹೇಗೆ ಆಚೆ ಕರೆಸ್ಬೇಕು ಅಂತ ಯೋಚನೆ ಮಾಡಿ. ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟರಿಂದ ಪ್ರೆಜರ್ ತಂದಿದ್ದು ನೀವೇನಾ? ಹೌದು ಸರ್, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಶ್ರೀಮತಿ ಅವರಿಗೆ ನನ್ನ ಹೆಂಡತಿ ಪರಿಚಯ, ಹಾಗಾಗಿ ಪರಿಚಯ ಅಂತ ಸಾಹೇಬ್ರ ಕೈಲಿ ಇಂಥ ಸಣ್ಣ ಸಣ್ಣ ಕೆಲಸ ಮಾಡಿಸ್ತಾರ? ನೀವು ಡೈರೆಕ್ಟರ್ ನಮಗೆ ಹೇಳ್ಬೋದಾಗಿತ್ತಲ್ಲ. ಮಗ ಕಾಣ್ತಾ ಇಲ್ಲ, ಆದಷ್ಟು ಬೇಗ ಮಗನ ಹುಡುಕ್ಬೇಕು ಅನ್ನೋ ಧಾವಂತದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕಡೆಯಿಂದ ನಿಮಗೆ ಹೇಳ್ಸಿದಾರಷ್ಟೇ. ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಅಷ್ಟೇ, ಕಮಿಷನರ್ ಹೇಳಿದ್ರು ಅಷ್ಟೇ, ನಾವೇನು ಮಾಡಬೇಕು ಅದನ್ನೇ ಮಾಡೋದು. ಅಂದರೆ ನಮ್ಮ ಡ್ಯೂಟಿನ ನಾವು ಸಿನ್ಸಿಯರಾಗಿ ಮಾಡ್ತೀವಿ ಅಂತ ಹೇಳ್ತೆ. ಅಂದಹಾಗೆ ಈ ಕಾರ್ ತಗೊಂಡು ಬಂದಿದ್ದು ಯಾರು? ಹೇಳಿದ್ವಲ್ಲ ಸರ್, ನನ್ನ ತಮ್ಮ ಭುವನ್, ಅವನು ಕಾಣ್ತಾ ಇಲ್ಲ ಅಂತಲೇ ಕಂಪ್ಲೇಂಟ್ ಮಾಡಿರೋದು. ಭುವನ್ ಅಂದರೆ ಅವತ್ತು ನಿನ್ನ ಜೊತೆ ಸ್ಟೇಷನ್ ಬಂದಿದ್ದಲ್ಲ? ಅವನೇ ಸರ್, ನನ್ನ ತಮ್ಮ. ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಪ್ರಶ್ನೆ ಕೇಳ್ಬೋದಾ? ಹ್ಞೂ, ಹೇಳಿ. ನಿಮ್ಮ ಅನುಭವದಲ್ಲಿ ಇಂಥ ಕೇಸ್ಗಳನ್ನು ತುಂಬಾ ನೋಡಿರ್ತೀರಿ ಸರ್. ಕಾರು ಇಂಥ ಜನ ಇಲ್ದಿರೋ ಜಾಗದಲ್ಲಿ ನಿಂತಿದೆ,
ಇಂತ ಸ್ಥಿತಿಲಿ ಇದೆ ಅಂದ್ರೆ ಏನಾಗಿರಬಹುದು ಸರ್ ನನ್ನ ಮಗನಿಗೆ ಏನಾಗಿರಬಹುದು ಪ್ಲೀಸ್ ಇನ್ಸ್ಪೆಕ್ಟರ್ ನೋಡಿ ಮಿಸ್ಟರ್ ಸೂರ್ಯಕಾಂತ್ ನೋಡಿ ಮಿಸ್ಟರ್ ಸೂರ್ಯಕಾಂತ್ ತನಿಖೆ ಹಂತದಲ್ಲಿರುವಾಗ ನಾವು ಏನು ಹೇಳೋ ಆಗಿಲ್ಲ ಮುಖ್ಯವಾಗಿ ನಿಮಗೆ ಏನು ಹೇಳೋ ಆಗಿಲ್ಲ ಯಾಕೆಂದ್ರೆ ನೀವು ಇನ್ನ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಓರಲ್ಲ ಹೇಳಿದಿರಿ ಸೀನಿಯರ್ ಆಫೀಸರ್ ಮಾತಿ ಬೆಲೆ ಕೊಟ್ಟು ನಾನು ನನ್ನ ಡ್ಯೂಟಿನ ಮಾಡ್ತಾ ಇದೀನಿ ನಾನು ಅವರಿಗೆ ಏನು ಉತ್ತರ ಹೇಳಬೇಕೋ ಹೇಳ್ಕೊತೀನಿ ಹೊಡೆ ನಿಮಗೆ ಉತ್ತರ ಹೇಳಬೇಕು ಅಂದ್ರೆ ನೀವು ಪ್ರಾಪರ್ ಆಗಿ ರಿಟರ್ನ್ ಕಂಪ್ಲೇಂಟ್ ಬರ್ಕೊಡಿ ನಾವು ಫರ್ದರ್ ಆಕ್ಷನ್ ತಗೊಳ್ಳಬೇಕಾದ್ರೆ ಅಥವಾ ಎನ್ಕ್ವೈರಿ ಮಾಡಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಡಲೇಬೇಕು ಆಮೇಲೆ ಏನು ಬೇಕಾದರೂ ಕೇಳಿ ಹೇಳ್ತೀವಿ ಅಲ್ಲಿವರೆಗೂ ಸರ್ ನಾವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡ್ತೀವಿ ಸರ್ ಅದಕ್ಕಿಂತ ಮುಂಚೆ ಈ ಅಟ್ಮಾಸ್ಫಿಯರ್ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಸರ್ ನಮ್ಮ ಓನಿಗೆ ಏನಾಗಿರ್ಬೋದು ಸರ್ ಜನ್ಮ ಕೊಡ್ತಂದೆ ತನ್ನ ಮಗನ ಜೀವಕ್ಕೆ ಏನಾಗಿರ್ಬೋದು ಅಂತ ಒದ್ದಾಡ್ತಾ ಇದೆ ಅವ್ರ ಸಮಾಧಾನಕ್ಕೋಸ್ಕರನಾದರೂ ಏನಾದರೂ ಹೇಳಿ ಸರ್ ಏಯ್ ನಿಮಗೆ ಸಾಂತ್ವನ ಸಮಾಧಾನ ಉಸಿ ಭರವಸೆ ಬೇಕಾಗಿದ್ರೆ ಯಾರಾದರೂ ಜ್ಯೋತಿಷಿಗಳನ್ನ ಹೋಗಿ ನೋಡ್ರಿ ನೋಡೇ ನಾವು ಪೊಲೀಸ್ನವರು ತನಿಖೆ ಮಾಡಿ ಸತ್ಯ ಮಾತ್ರ ಹೇಳ್ತೀವಿ ಊಹಿಸಿಕೊಂಡಾಗಲಿ ಕಲ್ಪನೆ ಮಾಡ್ಕೊಂಡು ಹೇಳೋದಿಲ್ಲ ಮೊದಲು ನೀವು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ ಆಮೇಲೆ ಏನಾಗುತ್ತೆ ನೋಡೋಣ ಕಾನ್ಸ್ಟೇಬಲ್ಸ್ ಫೋರೆನ್ಸಿಕ್ ತಜ್ಞರು ಬಂದು ಕಾರ್ ಕಂಪ್ಲೀಟ್ ಚೆಕ್ ಮಾಡೋವರೆಗೂ ನೀವು ಇಲ್ಲೇ ಇರಿ ಮಿಸ್ಟರ್ ಸೂರ್ಯಕಾಂತ್ ಮಿಸ್ಟರ್ ಸೂರ್ಯಕಾಂತ್ ತನಿಖೆ ಮುಗಿಯೋವರೆಗೂ ಕಾರು ನಮ್ಮ ಕಸ್ಟಡಿ ಇರಬೇಕಾಗುತ್ತೆ ಓಕೆ ಬರ್ತೀನಿ ನನ್ನ ಮಾತು ಕೇಳು ನಮ್ಮ ಅಪ್ಪಂಗೆ ಏನು ಮಾಡಬೇಡ ಅಪ್ಪ ನೀವು ಸ್ವಲ್ಪ ಹುಷಾರಾಗಿರಿ ಅವಳು ಹುಚ್ಚಿ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ದಾಳೆ ಅದು ಅಲ್ಲದೆ ನಿಮ್ಮನ್ನು ಕೊಲ್ತೀನಿ ಅಂತ ಹೇಳಿ ನಿಮ್ಮ ರೂಮು ನುಗ್ಗಿ ಒಳಗಡೆಯಿಂದ ಚಿಲ್ಕ ಹಾಕೊಂಡ್ಬಿಟ್ಟಿದ್ದಾಳೆ ಅಪ್ಪ ಆಗ್ಲಿಂದನು ಚಿಲ್ಕ ತೆಗಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಆದರೆ ಅವಳು ತೆಗಿತಾ ಇಲ್ಲ ನಿಮಗೆ ಗೊತ್ತಲ್ಲಪ್ಪ ಅವಳು ಹುಚ್ಚಿ ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿದೆಯಾ ಅಪ್ಪ ಅವಳು ಯಾವ ಆಯುಧ ಇಟ್ಕೊಂಡು ಬಂದಿದ್ದಾಳೋ ಏನೋ ಗೊತ್ತಾಗ್ತಾ ಇಲ್ಲ ನಮ್ಗೆ ಹೊರಗಡೆ ಯಾವುದಕ್ಕೂ ಅಪ್ಪ ನೀವು ಸ್ವಲ್ಪ ಹುಷಾರಾಗಿ ಅವಳಿಂದ ದೂರ ಇರಿ ಹಾ ಅವ್ರು ಹೇಳ್ತಾ ಇರೋದು ಬರೀ ಸುಳ್ಳು ನಾನು ಹುಚ್ಚಿ ಅಲ್ಲ ನಾನು ನಿಮಗೆ ಸತ್ಯ ಹೇಳೋದಕ್ಕೆ ಬಂದಿದ್ದೀನಿ ನಿಮ್ಮನ್ನು ಕೊಲೆ ಮಾಡೋದಕ್ಕಲ್ಲ ಸತ್ಯನ ಹೌದು ನಾನು ನಿಮ್ಮ ಹತ್ರ ಕೆಲವು ಸತ್ಯಗಳನ್ನು ಹೇಳಬೇಕು ಇವ್ರು ತುಂಬ ದಿನಗಳಿಂದ ನಿಮ್ಮಿಂದ ಕೆಲವು ಸತ್ಯಗಳನ್ನು ಮುಚ್ಚಿಟ್ಟಿದ್ದಾರೆ ಅದನ್ನೆಲ್ಲ ಇವತ್ತು ಹೇಳಲೇಬೇಕು ಅಂತ ನಾನು ಬಂದಿರೋದು ನೋಡಿ ನಾನು ಅವ್ರ ಕೈಗೆ ಸಿಕ್ಕಿದ್ರೆ ನನಗೆ ತೊಂದರೆ ಕೊಡ್ತಾರೆ ಸತ್ಯ ಹೇಳೋದಕ್ಕೆ ಬಿಡೋದಿಲ್ಲ ಏನು ಅವಳು ಹೇಳ್ತಾ ಇರೋದನ್ನ ಹರಿಕತೆ ಥರ ಕೇಳ್ತಾ ನಿಂತಿದ್ಯಾ ಅದೆಲ್ಲ ಸುಳ್ಳು ಅಂತ ಹೇಳು
ಅಪ್ಪ ಅವಳು ಮಾತ್ರಲ್ಲ ನಂಬೇಡಿ ಅಪ್ಪ ಅವಳು ಮಾತು ಬರೀ ಸುಳ್ಳು ಅಷ್ಟೇ ಅವಳು ಹೇಳೋ ಯಾವ ಮಾತುಗಳು ಸತ್ಯ ಇಲ್ಲಪ್ಪ ಸುಮ್ಮನೆ ಏನೇನೋ ಮಾತಾಡಿ ಅವಳು ನಿಮ್ಮನ್ನ ನಮ್ಮ ಮೇಲೆ ಎತ್ತಿ ಕಟ್ತಾ ಇದ್ದಾಳೆ ಅಷ್ಟೇ ಅವಳು ಮಾತ್ರನ್ನ ನೀವು ದಯವಿಟ್ಟು ನಂಬೇಡಿ ಅಪ್ಪ ಅವಳ ಉದ್ದೇಶ ಇಷ್ಟೇನಪ್ಪ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿ ಒಲಿಸ್ಕೊಂಡು ಹತ್ರ ಕರೆದು ನಿಮ್ಮನ್ನ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ ಅಪ್ಪ ಅವಳ ಹತ್ರ ದಯವಿಟ್ಟು ಹೋಗಬೇಡಿ ಅಪ್ಪ ಏನಾದರೂ ಮಾಡಿ ಅವಳಿಂದ ತಪ್ಪಿಸ್ಕೊಂಡು ಈ ರೂಮಿನ ಚಿಲ್ಕ ತೆಗೆದು ಹೊರಗಡೆ ಬಂದ್ಬಿಡಿಯಪ್ಪ ಆಮೇಲೆ ಬೇಕಾದ್ರೆ ಅವಳನ್ನ ನಾವು ನೋಡ್ಕೊತೀವಿ ಅಪ್ಪ ಅವಳ ಕೈ ಮಾತ್ರ ನೀವು ಸಿಗಾಕೋಬೇಡಿ ಅವಳು ನಿಮ್ಮನ್ನ ಸಾಯಿಸ್ಬಿಡ್ತಾಳೆ ಅಪ್ಪ ನೀವು ನರಳಿ ನರಳಿ ಸಾಯೋದನ್ನ ನಮ್ಮಿಂದ ನೋಡಕ್ ಆಗಲ್ಲಪ್ಪ ಸಾವಿತ್ರಿ ಪ್ಲೀಸ್ ನಮ್ಮ ಅಪ್ಪನಿಗೆ ಏನು ಮಾಡಬೇಡ ನೋಡೋ ನಮ್ಮ ಅಪ್ಪನ ಒಂದು ಕೂದಲು ಕೊಂಕಿದ್ರು ನಿನ್ನನ್ನು ಮಾತ್ರ ನಾವು ಜೀವಸಹಿತವಾಗಿ ಬಿಡೋದಿಲ್ಲ ನಾನು ಬಾಗಿಲು ತೆಗಿಯೋಲ್ಲ ಇರೋ ಸತ್ಯನೆಲ್ಲ ಇವ್ರ ಹತ್ರ ಹೇಳೋವರೆಗೂ ನಾನು ಇವ್ರನ್ನ ಹೊರಗೆ ಬಿಡೋದು ಇಲ್ಲ ನಾನು ಹೊರಗೆ ಬರಲ್ಲ ಅಪ್ಪ ಆ ಹುಚ್ಚಿನ ಪಕ್ಕಕ್ಕೆ ತಳ್ಳಿ ಹೇಗಾದರೂ ಮಾಡಿ ನೀವು ಹೊರಗಡೆ ಬಂದ್ಬಿಡಿ ಅಪ್ಪ ನಿಂತ್ಕೊಳ್ಳಿ ನೀವು ಹೊರಗಡೆ ಹೋಗಿ ಆದರೆ ನಾನು ಹೇಳೋ ಸತ್ಯನ ಕೇಳ್ಕೊಂಡು ಆಮೇಲೆ ಹೋಗಿ ಏನು ಸತ್ಯ ನೋಡಿ ಇವ್ರು ಯಾರು ಸರಿ ಇಲ್ಲ ಇವ್ರು ಯಾರಿಗೂ ನಿಮ್ಮ ಪ್ರೀತಿನೇ ಇಲ್ಲ ಇವ್ರಿಗೆ ನಿಮ್ಮ ಆಸ್ತಿ ಮೇಲೆ ಕಣ್ಣು ನಿಮ್ಮ ಆಸ್ತಿನ ಹೊಡಿಬೇಕು ಅಂತ ಯಾರ್ದೋ ಹೆಂಡತಿ ಆಗಿರೋ ಸ್ಟಾವೇನ ಕರ್ಕೊಂಡ್ಬಂದು ಶಶಾಂಕ್ ಹೆಂಡತಿ ಅಂತ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ ಅಪ್ಪ ಅವಳ ಮಾತನ್ನ ನಂಬೇಡ ಅವಳು ಸುಳ್ಳು ಹೇಳ್ತಿದ್ದಾಳೆ ಅವಳು ಹುಚ್ಚಿ ಅವಳು ಹೌದು ನಾನು ಹುಚ್ಚಿನೇ ನೋಡಿ ಶ್ರಾವ್ಯ ಶಶಾಂಕನ ಹೆಂಡತಿ ಅಲ್ಲ ಅನ್ನೋ ಸತ್ಯನ ನಾನು ಬಾಯಿ ಬಿಟ್ಟಿನ ಅನ್ನೋ ಭಯಕ್ಕೆ ಇವ್ರು ನನಗೆ ಪಟ್ಟ ಕಟ್ಟಿರೋದು ಹುಚ್ಚಿ ಅಂತ ನಾನು ನಿಜವಾಗ್ಲೂ ಹುಚ್ಚಿ ಅಲ್ಲ ಅಪ್ಪ ಏನಪ್ಪ ನೀನು ಆ ಹುಚ್ಚಿ ಮಾತು ಕೇಳ್ಕೊಂಡು ನಿಂತಿದ್ಯಲ್ಲಪ್ಪ ಅಪ್ಪ ಹೇಗಾದ್ರೂ ಮಾಡಿ ಆ ಹುಚ್ಚಿನ ದೂರದಲ್ಲಿ ನೀನು ರೂಮಿನ ಚಿಲ್ಕ ತೆಗೆದು ಬಾಪ ಹೊರಗಡೆ ನೋಡಿ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ನಿಜವಾಗ್ಲೂ ಶ್ರಾವ್ಯ ಬೇರೆ ಮನೆ ಸೊಸೆನೆ ಈಗ ತಾನೆ ಅವಳ ಮನೆಗೆ ನಾನು ಹೋಗಿದ್ದೆ ಅವಳನ್ನ ಇಲ್ಲಿ ಕರ್ಕೊಂಬರೋದಕ್ಕೆ ಅಂತ ಇವರು ಅಲ್ಲೇ ಇದ್ರು ಅಲ್ಲೇ ಇವ್ರನ್ನ ಉಗ್ದು ಉಪ್ಪು ಹಾಕಿ ಮುಖದ ಮೇಲೆ ನೀರು ಇಳಿಸಿ ಬಂದಿದ್ದೀನಿ ಶ್ರಾವ್ಯನ ಅತ್ತೆ ಮಾವನು ಇವರು ಚೀಮಾರಿ ಹಾಕ್ತಿದ್ರು ಸುಳ್ಳು ಅಪ್ಪ ಶ್ರಾವ್ಯ ನಮ್ಮ ಸೊಸೆ ನನ್ನ ಸೊಸೆ ನೋಡಿ ಶ್ರಾವ್ಯ ಈ ಮನೆ ಸೊಸೆ ಆಗಿದ್ರೆ ಅವಳು ಇದೇ ಮನೇಲಿ ಇರಬೇಕು ತಾನೆ ಅವಳ ಕರೆಯೋದಕ್ಕೆ ಹೇಳಿ ಅವಳ ಮಾತಾಡ್ಸೋದಕ್ಕೆ ಹೇಳಿ ನೋಡೋಣ ಮಾತು ಶ್ರಾವ್ಯನ್ ಕರೀರಿ ಅವಳಿಗೆ ಮಾತಾಡಕ್ಕೆ ಹೇಳಿ ನೋಡಿ ಹೇಗೆ ಸುಮ್ಮನಾಗ್ಬಿಟ್ರು ನೋಡಿ ನಿಜವಾಗ್ಲೂ ಶ್ರಾವ್ಯ ಅವ್ರ ಮನೆ ಸೊಸೆನ ಆಗಿದ್ರೆ ಅವಳನ್ನ ಕರೆದು ಮಾತಾಡ್ತಿದ್ರು ತಾನೆ ತಾತ ನಾನೇ ಶ್ರಾವ್ಯ ಮಾತಾಡ್ತಿದ್ದೀನಿ ಬಾಗ್ಲು ತೆಗಿರಿ ತಾತ ಶ್ರಾವ್ಯ ಮಾತಾಡ್ತೀಯಾಳೆ ಇಲ್ಲ ಶ್ರಾವ್ಯ ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲೇನೋ ಮೋಸ ಇದೆ ಹೌದು ಯಾರೋ ಅವಳ ಧ್ವನಿನ ಅನುಕರಣೆ ಮಾಡ್ತಿದ್ದಾರೆ ಇಲ್ಲ ನನ್ನ ಹಾಗೆ ಯಾರೂ ಮಾತಾಡ್ತಿಲ್ಲ ನಾನೇ ಮಾತಾಡ್ತಿದ್ದೀನಿ ತಾತ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬಾಗ್ಲು ತೆಗಿರಿಮ್ಮ ನಾನ ಅಲ್ವಾ ಅಂತ ಗೊತ್ತಾಗತ್ತೆ Thank you.
ವಾ 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 ವಾ, ನನ್ನ ಅದೃಷ್ಟನೇ ಅದೃಷ್ಟ. ನಾನು ಮಾಡಿರೋ ರೊಟ್ಟಿಗಳೆಲ್ಲ ಅದಾಗದೇ ಹೋಗಿ ತುಪ್ಪದ ಬಟ್ಟಲಿಗೆ ಬೀಳ್ತಾ ಇದೆ. ನಿನ್ನೆ ರಾತ್ರಿ ನನ್ನ ಶ್ರಾವಿನ್ ವಿರುದ್ಧ ಚುಚ್ಚುಕೊಟ್ಟ ಮಾತುಗಳು ಸರಿಯಾಗೇ ಕೆಲಸ ಮಾಡಿದೆ. ಅಂತೂ ಮೊದಲನೇ ಸಲ ನನ್ನ ಗಂಡ ನನ್ನ ಮಾತಿಗೆ ಕಿವಿ ಕೊಟ್ಟಿದ್ದಾನೆ. ಅದಕ್ಕೆ ಶ್ರಾವ್ಯ ಭಾವನ್ಗೇನು ಅಪಾಯ ಮಾಡಿಬಿಡ್ತಾಳೆ ಅಂತ ನನ್ನ ಗಂಡ ಇಡೀ ರಾತ್ರಿ ಎದ್ದಿದ್ದು ಅವರ ನನಗೆ ಕಾವಲು ಕಾಯ್ತಾ ಇದ್ದ. ಆಗ ಶಶಾಂಕ್ ಫೋನ್ ಮಾಡ್ದ ಅಂತಂದ್ಬಿಟ್ಟು ಶ್ರಾವ್ಯ ಆಚೆ ಬಂದ್ಲು. ನನ್ನ ಗಂಡನ ಕೈಲಿ ರೆಡ್ ಹ್ಯಾಂಡ ಸಿಗಾಕೊಂಡ್ಲು. ಆಮೇಲೆ ನಾನು ಏನಿನ ನಾಟಕ ನಡಿಬೇಕು ಅಂತ ಬಯಸಿದ್ನೋ ಅದೇ ನಾಟಕ ನಡೀತಾ ಇದೆ. ಭುವನ್ಗೆ ಕೋಪ ಬಂದು ಶಶಾಂಕ್ನ ಹುಡ್ಕೊಂಡು ಹೋಗಿದ್ದೇನೋ, ಶ್ರಾವ್ಯ ಅವನ್ನ ತಡಿಬೇಕು ಅಂತ ಅವನ ಜೊತೆಲಿ ಕಾರಲ್ಲಿ ಹೋಗಿದ್ದೇನೋ, ಮನೆಯವರೆಲ್ಲ ಈ ಮುಖ್ಯವಾದ ಸೀನ್ಗೆ ಐ ವಿಟ್ನೆಸ್ ಆಗಿದ್ದೇನು. ಆಮೇಲೆ ಒಬ್ಳೆ ವಾಪಸ್ ಬಂದು ಶ್ರಾವ್ಯ ಭುವನ್ ಕೈಗೆ ಏಟಾಗಿದೆ, ಡಾಕ್ಟರ್ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ದೇನು. ಆಮೇಲೆ ಭುವನ್ ಎಷ್ಟೊತ್ತಾದರೂ ಮನೆಗೆ ವಾಪಸ್ ಬರದೆ ಅವನು ಮಿಸ್ ಆಗಿದ್ದಾನೆ ಅಂತ ಶ್ರಾವ್ಯನ ಮೇಲೆ ಗೂಬೆ ಕೂರಿಸಿದ್ದೇನು. ಅಪ್ಪ ದೇವ್ರೆ, ನೀನು ನಿಜವಾಗ್ಲೂ ಕರುಣಾಮಯಿ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದನ್ನು ಹಾಗಾಗಿ ನಡೆಸ್ತಾ ಇದೆಯಾ, ನಿನಗೊಂದು ದೊಡ್ಡ ಥ್ಯಾಂಕ್ಸ್. ಭುವನ್, ನಿನಗೂ ಒಂದು ದೊಡ್ಡ ಥ್ಯಾಂಕ್ಸ್. ನನಗೆ ಗೊತ್ತು ಶ್ರಾವ್ಯನ ಶಶಾಂಕಿಂದ ಡೈವರ್ಟ್ ಮಾಡೋಕ್ಕೋಸ್ಕರ ಅವಳ ಮೇಲೆ ನೀನು ಮಿಸ್ ಆಗಿರೋ ಕೇಸ್ ಬರಲಿ ಅಂತ ನೀನೇ ಬೇಕು ಬೇಕು ಅಂತ ಅಪ್ಸ್ಕಾಂಡಿಂಗ್ ಆಗಿದೆಯಾ. ಕಾರನ್ನ ಕಡೆ ನಿಲ್ಲಿಸಿ ನೀನನ್ನು ಕೂಡ ತಪ್ಪಿಸ್ಕೊಂಡು ಹೋಗಿ ಫೋನ್ಗೂ ಸಿಗ್ದಿರಂಗೆ ಫೋನ್ನ ಮನೇಲೇ ಬಿಟ್ಟು ಹೋಗಿದ್ಯಾ. ಒಟ್ಟಲ್ಲಿ ಸಾರಾಂಶ ಇಷ್ಟೇ, ನೀನು ಮಿಸ್ ಆಗಿರೋ ಆರೋಪ ಶ್ರಾವ್ಯನ ಮೇಲೆ ಬರೋ ಥರ ಮಾಡ್ತಾ ಇದೆಯಾ. ರೈಟ್? ಡೆಫಿನೆಟ್ಲಿ ಐ ಆಮ್ ರೈಟ್, ಆ್ಯಂಡ್ ಅಫ್ಕೋರ್ಸ್ ಯು ಆರ್ ರೈಟ್. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ನಂದೊಂದು ರಿಕ್ವೆಸ್ಟು, ಇನ್ನೂ ಒಂದು 4-5 ಡೇಸ್ ಈ ಮನೆ ಕಡೆ ಕಾಣಿಸ್ಕೊಂಬೇಡ. ಅಷ್ಟರಲ್ಲಿ ಈ ಶ್ರಾವ್ಯನ ಕತೆ ಹೇಗೆ ಮುಗಿಸೋದು ಅಂತ ನನಗೆ ಗೊತ್ತು. ನಾನು ಮುಗಿಸ್ತೀನಿ. ಯಾರಿರ್ಬೋದು? ಇಲ್ಲ ಅಂಜಲಿ, ನಾನು ಆಗಲೇ ಫೋನ್ ಮಾಡಿದ್ನಲ್ಲಮ್ಮ, ಭುವನ್ ಕಾರು ಅದೆಲ್ಲೋ ಇದೆಯಂತೆ. ಅದನ್ನ ನೋಡೋದಕ್ಕೆ ನಿಮ್ಮ ಮಾವನು ಸುರೇಶನು ಹೋಗಿದ್ದಾರೆ. ಅವ್ರೇನಾದ್ರು ಫೋನ್ ಮಾಡಿದ್ರಾ? ಇಲ್ಲ ಅತ್ತೆ, ನಾನು ಆಗಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಅವ್ರು ಪಿಕ್ಕೇ ಮಾಡ್ತಾ ಇಲ್ಲ. ನನಗಂತೂ ತುಂಬ ಭಯ ಆಗ್ತದೆ, ಭುವನ್ಗೆ ಏನಾಗಿದೆಯೋ ಏನೋ. ಇಲ್ಲ ಅಂಜಲಿ, ಭುವನ್ಗೇನೂ ಆಗಿರಲ್ಲ. ಆ ದೇವರು ನಮ್ಗಂತ ದೊಡ್ಡ ಶಿಕ್ಷೆ ಕೊಡಲ್ಲ, ಯಾಕೆಂದ್ರೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ನೀನು ಧೈರ್ಯವಾಗಿರು, ಆದಷ್ಟು ಬೇಗ ಭುವನ್ ವಾಪಸ್ ಬರಲಿ ಅನ್ನೋದೇ ನನ್ನ ಆಸೆ ಅತ್ತೆ. ಆದರೆ ಅದೆಲ್ಲ ಆ ಶ್ರಾವ್ಯ ಕೈಯಲ್ಲಿದೆ. ನಿಜ ಅಂಜಲಿ, ಎಲ್ಲ ಅವಳ ಕೈಯಲ್ಲೇ ಇದೆ. ನಾನು ನಿನ್ನ ಮಾತು ಕೇಳಬೇಕಾಗಿತ್ತು, ಅವಳನ್ನ ಮನೆ ಒಳಗಡೆ ಸೇರಿಸ್ಬೋದಾಗಿತ್ತು. ಅವಳನ್ನ ಮನೆ ಒಳಗಡೆ ಸೇರಿಸೋದಕ್ಕೆ ನಮ್ಗೆ ಇವತ್ತು ಹಿಂಗಾಗಿರೋದು. ಅವಳ ದಾರಿಗೆ ಅಡ್ಡ ಬಂದಂತ ಭುವನ್ಗೇನೋ ಮಾಡಿದ್ದಾಳು ಅವಳು. ಒಂದು ವೇಳೆ ಅವಳು ಏನಾದ್ರು ಭುವನಿಗೆ ತೊಂದರೆ ಮಾಡಿದ್ಲು ಅಂದರೆ ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ, ಅವಳಗೊಂದು ಗತಿ ಕಾಣಿಸ್ಬಿಡ್ತೀನಿ. ಏನು ಪ್ರಯೋಜನ ಅತ್ತೆ? ತನ್ನ ಭುವನೇ ಇಲ್ಲ ಅಂದಮೇಲೆ ಅವಳಿಗೇನು ಮಾಡಿ ಏನು ಪ್ರಯೋಜನ ಹೇಳಿ? ಬೇಡ ಅಂಜಲಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಭುವನ್ಗೇನೂ ಆಗಲ್ಲ, ಅವನು ಖಂಡಿತ ಬಂದೇ ಬರ್ತಾನೆ. ನಾನು ದೇವ್ರ ಹತ್ರ ಇಷ್ಟೊತ್ತು ಅದನ್ನೇ ಕೇಳ್ಕೊತಾ ಇದ್ದೆ ಅತ್ತೆ. ಭುವನ್ಗೇನೂ ಆಗದೆ ಸೇಫಾಗಿರಲಿ, ಸೇಫಾಗಿ ಮನೆಗೆ ಬರಲಿ ಅಂತ ಬೇಡ್ಕೋತಾ ಇದ್ದೆ. ಅದಕ್ಕೆ ನೀವು ಎಸ್ಸಲ್ಲಿ ಕಾಲಿಂಗ್ ಬೆಲ್ ಮಾಡಿದ್ರು ನಾನು ಕೇಳಿಸ್ಲಿಲ್ಲ, ಬಾಗಿಲು ತೆಗಿಯೋಕ್ಕೂ ಅದಕ್ಕೆ ಲೇಟಾಗಿದ್ದು ಅತ್ತೆ. ಖಂಡಿತ ನಿನ್ನ ಕೂಗಿಗೆ ದೇವರು ಕಿವಿ ಕೊಟ್ಟಿರ್ತಾರೆ. ಭುವನ್ ಎಂಥ ಕಷ್ಟದಲ್ಲಿದ್ದರು ಅವನ್ನ ಪಾರ್ ಮಾಡಿ ಕಳಿಸ್ಕೊಡ್ತಾರೆ. ಭುವನಿಗೇನೂ ಆಗಲ್ಲ ಅಂಜಲಿ. ಪಾಪ, ಅವನ ನೆನಪಲ್ಲ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ.
ನಡಿಮ್ಮ ತಿಂಡಿ ತಿನ್ನಿ. ತಿಂಡಿನಾ ಬೇಡ ಅತ್ತೆ, ಭುವನ್ ಮನೆಗೆ ಬರೋವರೆಗೂ ನನಗೆ ಅನ್ನ ನೀರು ಏನೂ ಬೇಡ. ಅಲ್ಲಮ್ಮ, ನಿಮ್ಮ ಮಾವ ಸುರೇಶ ಹೋಗಿದ್ದಾರಲ್ಲ, ಏನಾದರೂ ಒಳ್ಳೆ ಸುದ್ದಿ ತಂದೆ ತರ್ತಾರೆ. ಅವ್ರು ಬರಲಿ ಅತ್ತೆ, ಅವ್ರು ಬಂದು ಏನಾದರೂ ಒಂದು ಭರವಸೆ ಮಾತು ಹೇಳಿದ್ರೆ ಸಾಕು. ಬೇಕಿದ್ರೆ ಭುವನ್ ಇನ್ನೊಂದು 2-3 ಡೇಸ್ ಬಿಟ್ಕೊಂಡು ಬರ್ತಾರೆ ಅಂತ ಹೇಳಿ. ಆದರೆ ಅವ್ರು ಸೇಫಾಗಿದ್ದಾರೆ, ಸೇಫಾಗಿ ಬರ್ತಾರೆ ಅಂತ ಒಂದು ಮಾತು ಹೇಳಿ, ನಂಗಷ್ಟೇ ಸಾಕು. ಆಮೇಲೆ ನೋಡೋಣ ಅತ್ತೆ, ಸದ್ಯಕ್ಕೆ ನನಗೇನೂ ಸೇರ್ತಿಲ್ಲ. ಪ್ಲೀಸ್ ನನ್ನನ್ನು ಫೋರ್ಸ್ ಮಾಡಬೇಡಿ. ಅಂಜಲಿ, ನಿನ್ನಂತ ಸೊಸೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಭುವನ್ ಅಂದರೆ ಎಷ್ಟೊಂದು ಪ್ರೀತಿ. ನಾನು ಹೆತ್ತ ಕರಡು ಹೇಳ್ತಾ ಇದೀಯಮ್ಮ, ಭುವನಿಗೆ ಖಂಡಿತ ಏನೂ ಆಗಿರಲ್ಲ. ಅವನು ಬಂದೇ ಬರ್ತಾನೆ, ಬಂದೇ ಬರ್ತಾನೆ.